ವ್ಯಕ್ತಿಯು ನನ್ನ ಕರೆದಿರುವಂತ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಸಿಇಟಿ ಮತ್ತೆ ನೀಟ್ ಏನಿದೆ ಕೇಳಿಸ್ತಾ ಇರ್ತಾನೆ, ಮೈಕ್ ಏನ ಯೂಸ್ ಮಾಡ್ಬೇಕ ಸಾರಿ ಕೇಳಿಸ್ತಲ್ಲ ನೋಡ್ರಪ್ಪ. ಯಾಕೆ ನಾವು 120 ಜನ ಭಾರತೀಯ ಕಾಲೇಜ್ ಇದ್ದಾಗ 150 ಜನ ಇರ್ತಾ ಇರೋ ಸೆಕ್ಷನ್ ಪಠ ಮಾಡ್ತಾ ಇದ್ವಿ. ಸೊ ಈಚ್ ಅಂಡ್ ಎವ್ರಿ ಕಾರ್ನರ್ ನಮ್ಮ ವಾಯ್ಸ್ ಕೇಳಿಸೋದು ಮತ್ತೆ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ವಿ ಏನ್ ಮಾಡ್ತಾ ಇದಾರೆ ಅಂತೇಳಿ. ಇವತ್ತು ಹಾಗೇನೆ ಮಾಡುವಂತದ್ದು ಬಹುಶಃ ನಾವು ಪಿ ಯು ಸಿ ಸೈನ್ಸ್ ಅಂತ ತಗೊಂಡೆ ಸೇರ್ಕೊಂಡಾಗ ವಿದ್ಯಾರ್ಥಿಗಳು ಬಹುಶಃ ಇವಾಗ ತಾನೆ ಮಾತಾಡ್ತಾ ಇದೆ. ಸೊ 29 ಮೆಂಬರ್ಸ್ ಇವತ್ತು ಸ್ಟೂಡೆಂಟ್ಸ್ ಗಳಿದ್ದಾರೆ ಫಸ್ಟ್ ಪಿ ಯು ಸಿ ನಲ್ಲಿ ಅಂತೇಳಿ. ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಅವ್ರು 6 ಮೆಂಬರ್ಸ್ ಇದ್ದಾರೆ ಅಂತೇಳಿ. ಸೊ ಎಲ್ಲರೂ ನಾವು ನೋಡಿಕೊಂಡು ಇಲ್ಲಿ ಯಾವ ಥರ ನಾವು ಫೇಸ್ ಮಾಡಬೇಕಾಗುತ್ತೆ ಎಕ್ಸಾಮ್ಗೆ ಅಂತೇಳಿ. ಇಷ್ಟು ಅರ್ಲಿಯರ್ ಆಗಿನೇ ಈ ಒಂದು ಕೋಚಿಂಗ್ನ ಸ್ಟಾರ್ಟ್ ಮಾಡಿರುವಂಥದ್ದು ನಿಜಕ್ಕೂ ಅದು ಒಂದು ಪ್ರಶಂಸೆ ಅನ್ನೋದಂತ ಒಂದು ಕೆಲಸ ಅನ್ನೋದನ್ನ ಹೇಳಬೇಕಾಗತ್ತೆ. ಯಾಕೆಂದ್ರೆ ಒಬ್ಬ ಸೈನ್ಸ್ ಸ್ಟೂಡೆಂಟ್ ನಾವು ಒಬ್ಬ ಸ್ಟೂಡೆಂಟ್ ಸೈನ್ಸ್ ನಾವು ಸೆಲೆಕ್ಟ್ ಮಾಡಿದಾಗ ಆ ಉದ್ದೇಶ ಏನಿರುತ್ತೆ ಅಂತಂದ್ರೆ ಒಂದು ಸಿಇಟಿ ಕ್ಲಿಕ್ ಮಾಡಬೇಕು ಮತ್ತೆ ಇನ್ನೊಂದು ನೀಟ್ ಅಂತೇಳಿ. ಬಹುಶಃ 2013 ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ಸಿಇಟಿ ಮಾತ್ರ ಇರ್ತಾ ಇತ್ತು. ನಂತರ ಏನಾಯ್ತು, ಸೆಂಟ್ರಲ್ ಗವರ್ಮೆಂಟ್ ಯೋಚನೆ ಮಾಡಿ ಇದು ಬೇಡ, ಒಂದು ಆಲ್ ಇಂಡಿಯಾದಲ್ಲಿ ಲೆವೆಲ್ ಅಲ್ಲಿ ಇದು ಮಾಡೋಣ ಅಂತೇಳಿ ಈ ನೀಟ್ ಅನ್ನುವಂತ ಒಂದು ಟೆಸ್ಟ್ ನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ತಂದಂತಹದ್ದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಇದನ್ನ 2013 ಪ್ರಾರಂಭ ಮಾಡಿದಂತಹದ್ದು. ಸೊ ಇದುವರೆಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಸೊ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಮೆಡಿಕಲ್ಗೆ ಹೋಗುವಂತಹದ್ದು, ಡೆಂಟಲ್ಗೆ ಹೋಗುವಂತಹದ್ದು, ಮತ್ತೆ ಆಯುಷ್ ಕೋರ್ಸ್ಗೆ ಹೋಗುವಂತಹದ್ದು, ಮತ್ತೆ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳೇನಿದಾವೆ ಅವಕ್ಕೆಲ್ಲ ಹೋಗುವಂತಹದ್ದು ಥ್ರೂ ದ ನೀಟ್ ಅಂತ. ಸೊ ನಾವು ಈ ಕೊಳ್ಳೆಗಾಲದಲ್ಲಿ ಇದ್ದಂತ ಒಬ್ಬ ಸ್ಟೂಡೆಂಟ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಹಿಂದೆ ಆಗಿರ್ಲಿಲ್ಲ. ಆ ಕೊಳ್ಳೆಗಾಲದಲ್ಲಿ ಓದ್ತಾ ಇದೀವಿ ಅಂತಂದ್ರೆ ಕರ್ನಾಟಕದಲ್ಲಿ ಮಾತ್ರ ಕಾಲೇಜ್ಗಳಲ್ಲಿ ಮೆಡಿಕಲ್ ಸೀಟ್ನೇ ತಗೊಳ್ಳುವಂಥದ್ದು ಇತ್ತು. ಈಗ 10 ವರ್ಷದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಾವು ಯಾವ ಆಲ್ ಓವರ್ ಇಂಡಿಯಾ ನಾವು ಎಲ್ಲಿ ಬೇಕಾದ್ರೂ ನಾವು ಮೆಡಿಕಲ್ ಸೀಟ್ನ ತಗೊಳ್ಳುವಂತಹದ್ದು. ಸೊ ಹಾಗಾಗಿ ಇವತ್ತೇನು ನೀವು ಪಿ ಯು ಸಿಗೆ ಫಸ್ಟ್ ಪಿ ಯು ಸಿಗೆ ಅಡ್ಮಿಷನ್ ಆಗಿದ್ದೀರಾ, ಸೊ ನೀವು ಯಾವ ತರ ಈ ಸಿಇಟಿ ಮತ್ತೆ ನೀಟ್ಗೆ ಪ್ರಿಪೇರ್ ಆಗಬೇಕು ಅಂತ ಕ್ವಶನ್ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ. ಸೊ ನೀಟ್ ಬರೆಯುವಂತಹದ್ದು ನೀವು ಕೆಮಿಸ್ಟ್ರಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ. ಬಯಾಲಜಿ ಮೀನ್ಸ್ ಬಾಟ್ನಿ ಅಂಡ್ ಜುವಾಲಜಿ. ಸೊ ಬಯಾಲಜಿನಲ್ಲಿ 90 ಕ್ವೆಶನ್ಸ್ ಇರುತ್ತೆ, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಬಂದಾಗ 45 90 ಕ್ವೆಶನ್ಸ್ ಇರುತ್ತೆ, ಟೋಟಲಿ 180 ಕ್ವೆಶನ್ಸ್ ಇರುತ್ತೆ. ಸೊ ಈ ವರ್ಷ ಹೋದ ವರ್ಷ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ, 10% ಜಾಸ್ತಿ ಮಾಡಿದ್ದಾರೆ, ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಟೋಟಲ್ 720 ಮಾರ್ಕ್ಸ್ ಇರುತ್ತೆ, ಈಚ್ ಕ್ವೆಶನ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ ಅದ್ರಲ್ಲಿ ಏನಾದ್ರು ನೀವು ತಪ್ಪಾಯಿತು ಆನ್ಸರ್ ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ, ನೆಗೆಟಿವ್ ಕರೆಕ್ಷನ್ ಇರುತ್ತೆ, ಕರೆಕ್ಟ್ ಆಗಿರೋದ್ರಲ್ಲಿ 1 ಮಾರ್ಕ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಗೊತ್ತಿದೆ, ನಿಮ್ಮ ಫ್ಯಾಕಲ್ಟಿ ಮತ್ತು ಲೆಕ್ಚರರ್ ಎಲ್ಲ ಕೂಡ ಕ್ಲಾಸ್ ರೂಮ್ ಹೇಳ್ತಾರೆ. ಮತ್ತೆ ಏನು ಇವತ್ತು ನೀವೇನು ಸಿಲೆಬಸ್ನ ಓದ್ತಾ ಇದ್ದೀರಾ ಅದೇ ಸಿಲೆಬಸ್ ನಿಮಗೆ ನೀಟಲ್ಲಿ ಇರುವಂತಹದ್ದು, ಇದುವರೆಗೂ ಹಾಗೆ ಇರ್ತಾ ಇತ್ತು. ಈ ವರ್ಷ 2024 ಏನಿದೆ, May 5 ಅನೌನ್ಸ್ ಆಗಿದೆ ಆಲ್ರೆಡಿ ನೀಟ್ ಎಕ್ಸಾಮ್ಗೆ May 5 ಅಂತೇಳಿ. ಸೊ ಈ ವರ್ಷ ಏನು ಪಿ ಯು ಬೋರ್ಡ್ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತೀರಾ ಅದರಲ್ಲಿ ಸಿಲೆಬಸ್ನ ಕಡಿಮೆ ಮಾಡಿದ್ದಾರೆ, ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬಯಾಲಜಿ ಬಂದಾಗ 3 ಚಾಪ್ಟರ್ಸ್ ತೆಗೆದಿದ್ದಾನೆ, ಮತ್ತೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಪಾರ್ಟ್ ಬಂದಾಗ ಅಲ್ಲಿ ಚಾಪ್ಟರ್ಸ್ ಗಳನ್ನ ತೆಗೆದಿಲ್ಲ, ಆಯಾ ಚಾಪ್ಟರ್ ಗಳಲ್ಲಿ ಕಾನ್ಸೆಪ್ಟ್ ಗಳನ್ನ ರೆಡ್ಯೂಸ್ ಮಾಡಿದ್ದಾರೆ. ಅವೆಲ್ಲನೂ ಕೂಡ ನಿಮ್ಮ ಕ್ಲಾಸ್ ನಲ್ಲಿ ಲೆಕ್ಚರ್ಸ್ ಗಳು ಯಾರು ನಿಮಗೆ ನೀಟ್ ಕೋಚಿಂಗ್ ಮಾಡ್ತಾರೆ, ಸಿಇಟಿ ಕೋಚಿಂಗ್ ಗಳು ಯಾರು ಮಾಡ್ತಾರೆ ಅವರೆಲ್ಲ ಕೂಡ ಇನ್ ಡೀಟೇಲ್ ಆಗಿ ಹೇಳ್ತಾರೆ, ಅದನ್ನ ನಾನು ಈಗ ಹೇಳಕ್ ಹೋಗಲ್ಲ. ಬಟ್ ಆ ವಿಷಯಗಳೇನಿದೆ ನಿಮ್ಗೆ ಗಮನಿಸ್ತಾರೆ. ಸೊ ಇಷ್ಟು ನೀಟಲ್ಲಿರುವಂತಹದ್ದು. ಸೊ ನೀವು ಹೇಗೆ ಓದ್ಬೇಕು ಅನ್ನುವಂಥದ್ದು, ಫಸ್ಟ್ ಪಿ ಯು ಸಿ ಇಂದಾನೆ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಕೆಲವರೆಲ್ಲ ಯೋಚನೆ ಮಾಡ್ಬೋದು, ಇಲ್ಲ ಸೆಕೆಂಡ್ ಪಿ ಯು ಸಿ ತಾನೆ ಇರೋದು, ಸೆಕೆಂಡ್ ಪಿ ಯು ಸಿ ನಲ್ಲಿ ಸಿಇಟಿ ಪ್ರಿಪೇರ್ ಆಯ್ತು ಆದ್ರಾಯ್ತು ನೀಟ್ ಪ್ರಿಪೇರ್ ಆದ್ರಾಯ್ತು ಅಂತ ಆಗಾಗಲ್ಲ. ಯಾಕೆಂದ್ರೆ ಫಸ್ಟ್ ಪಿ ಯು ಸಿ ನಿಂದ ಕೂಡ ಕ್ವೆಶನ್ಸ್ ಗಳು ಬರ್ತವೆ, ಸೆಕೆಂಡ್ ಪಿ ಯು ಸಿ ಏನ್ ಓದ್ತೀರಾ ಅದು ಕೂಡ ಕ್ವೆಶನ್ಸ್ ಗಳು ಬರುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಪಿ ಯು ಸಿ ಇಂದಾನೆ ಪ್ರಿಪೇರ್ ಆಗ್ತಾ ಹೋಗ್ಬೇಕು.